ಗೊತ್ತಿಲ್ಲ, 20-30 ವರ್ಷದಿಂದ ಏನೂ ಗೊತ್ತಿಲ್ಲ. ಈ ಬಾಡ್ಕೋಗಳು, ಕೆಲವು ಮಾರ್ವಾಡಿಗಳು, ಕೆಲವು ಪೂಜಾರಿಗಳು, ಕೆಲವು ಶಾಸ್ತ್ರದವ್ರು ಸೇರಿಕೊಂಡು ಅಕ್ಷಯ ತಿಥಿನ ಉತ್ಪಾದನೆ ಮಾಡೋರು. ಏನು ಯಾರಿಗೆ ಯಾವಾಗ ದುಡ್ಡಾಯಿತೋ, ಯಾವ ಹತ್ರ ಬ್ಲ್ಯಾಕ್ ಮನಿ ಆಯಿತೋ ಅವ್ನು ತೊಗೊಳಕ್ಕೆ ಹೇಳಿ ಅಕ್ಷಯ ತಿಥಿ ಅಂತ ಮನೆ ಮಠ ಅದು ಇದು ಮನೇಲಿ ಗಂಡ ಕಷ್ಟ ಬಿದ್ದು ದುಡ್ಕೊಂಬರ್ತಾನೆ, ಎತ್ಕೊಂಡೋಗಿದ್ದೆ ಒಂದು ಗ್ರಾಮ್ ತೊಗೊಳ್ಬೇಕು, 3 ಗ್ರಾಮ್ ತೊಗೊಳ್ಬೇಕಂತ 20-30 ಸಾವಿರ ರೂಪಾಯಿ ಹಾಳು ಮಾಡೋದು ಬೇಡ ಅಂತೇಳಿ ಹೆಣ್ಮಕ್ಳಿಗೆ, ಇಲ್ಲ ಬೆಳ್ಳಿನ ತೆಗೆದು ಚಿನ್ನದ ಪಾಲಿಸಗಳು ದುಡ್ಡನ್ನ ಕೂಡಿಕ್ಕಿ ಚಿನ್ನ ತಗೊಂಡು ಅದನ್ನ ಡಬಲ್ ಮಾಡ್ತಾರೆ. ಈಗ ರೇಟ್ ಇನ್ನೊಂದ್ ಇರುತ್ತೆ, ನಾಳೆ ಇನ್ನೊಂದ್ ಆಗುತ್ತಪ್ಪ. ಹಂಗನ್ಬಿಟ್ಟು ನೀವು ಚಿನ್ನ ತಗೊಳ್ಳೋದು ಏನಕ್ಕೆ ಬೇಕು ಇವಾಗ? ಚಿನ್ನ ಒಳ್ಳೆ ಊಟ ಮಾಡಿ, ಒಳ್ಳೆ ಬಟ್ಟೆ ಹಾಕಿ, ಪ್ಲಾಸ್ಟಿಕ್ ಒಡವೆ ಹಾಕ್ರಿ, ಏನು ಬೇಡ ಅಂತ. ಹುಡುಗಿ ನೋಡಕ್ಕೆ ಅಂದವಾಗ ಕಾಣಿದ್ರೆ ಸಾಕು, ಪ್ಲಾಸ್ಟಿಕ್ ಒಡವೆ ಹಾಕ್ಬೋದು, ಬೆಳ್ಳಿ ಒಡವೆ ಹಾಕ್ಬೋದು, ಯಾವ್ದು ಬೇಕಾದ್ರೆ ಹಾಕ್ಬೋದು. ಇರೋರ್ಗೆ ಏನಾರ ಬ್ಲ್ಯಾಕ್ ಮನಿ ಇರೋರು ತೊಗೊಳ್ತಾರೆ, ಅದು ಅದನ್ನ ಕೇಳ್ಕೊಂಬಂದಿರ್ತಾರೆ ಅಷ್ಟೇ. ಚಿನ್ನ ಅಂತೂ ಯಾರು ತಿನ್ನಲ್ಲ, ತಿನ್ನೋದು ಊಟನೇ ನೋಡಿ. ಹಣ್ಣಿದೆ